ಗೆಳೆಯರೇ, ಇಂದಿನ ಈ ವಿಡಿಯೋದಲ್ಲಿ ಗುಪ್ತಾಂಗದ ಜಾಗದಲ್ಲಿ ತುರಿಕೆ ಏಕೆ ಆಗುತ್ತದೆ ಮತ್ತು ಅದಕ್ಕೆ ಕಾರಣವೇನು ಹಾಗೂ ಅದಕ್ಕೆ ಪರಿಹಾರವೇನು, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ಕೊಡುತ್ತೇವೆ. ಅದಕ್ಕೂ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದಿಷ್ಟು ಗಾಳಿ ಆಡದಂತೆ ಬಿಡದ ಜಾಗ ಅಂದರೆ ಅದು ಗುಪ್ತಾಂಗದ ಜಾಗ. ಇಲ್ಲಿ ಗಾಳಿ ಆಡದಿದ್ದರೆ ಗುಪ್ತಾಂಗದ ತುರಿಕೆ ಕಾಣಿಸಿಕೊಳ್ಳುತ್ತದೆ. ಗುಪ್ತಾಂಗದ ತುರಿಕೆಯು ನಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ಹೆಂಗಸರಲ್ಲಿ ಒಂದು ರೀತಿಯ ಸಮಸ್ಯೆಯನ್ನು ಹುಟ್ಟುಹಾಕಿದರೆ ಗಂಡಸರಲ್ಲಿ ಇನ್ನೊಂದು ರೀತಿಯ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಕೆಲವೊಂದು ಸಲ ಗಂಡಸರಿಗೆ ಯಾಕಾದರೂ ಈ ರುಷ್ಣಗಳು ಇವೆಯೋ ಎನ್ನಿಸುವಂತೆ ತುರಿಕೆ ಕಾಡುತ್ತದೆ. ಅದರಲ್ಲೂ ಸಾರ್ವಜನಿಕ ಸ್ಥಳದಲ್ಲಿ ಇದು ಮುಜುಗರ ಕೂಡ ಉಂಟು ಮಾಡುತ್ತದೆ. ಈ ತುರಿಕೆ ಉಂಟು ಮಾಡಲು ಕಾರಣವೇನು, ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ ನಂತರ ಅಥವಾ ಜಿಮ್ ಹಾಗೂ ವ್ಯಾಯಾಮ ಮಾಡಿದ ನಂತರ ತ್ವಚೆಯ ರಂಧ್ರಗಳು ತೆರೆದು ಬೆವರನ್ನು ಹೊರಹಾಕಲು ನೋಡುತ್ತವೆ. ಈ ಸಂದರ್ಭದಲ್ಲಿ ನೀವು ಬಿಗಿಯಾದ ಅಂಡರ್ವೇರ್ ಹಾಕಿದ್ದಲ್ಲಿ ಅಲ್ಲಿ ಗಾಳಿ ಆಡುವುದಿಲ್ಲ. ನಿಮ್ಮ ಗುಪ್ತಾಂಗವು ಫಂಗಸ್ ಬೆಳೆಯಲು ಇದು ಅತ್ಯುತ್ತಮವಾದ ಜಾಗವಾಗಿರುತ್ತದೆ. ಈ ಜಾಗದಲ್ಲಿ ಬೆವರು ಹೆಚ್ಚಿದ್ದಾಗ ಫಂಗಸ್ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಸೃಷ್ಟಿಯಾಗುತ್ತದೆ. ನಾವು ವ್ಯಾಯಾಮ ಮಾಡಿದ ಮೇಲೆ ಅಥವಾ ಶ್ರಮವುಳ್ಳ ಕೆಲಸ ಮಾಡಿದ ನಂತರ ನಮ್ಮ ದೇಹವು ನೈಸರ್ಗಿಕವಾಗಿ ತಾನೇ ತ್ವಚೆಯ ರಂಧ್ರಗಳ ಮೂಲಕ ಬೆವರನ್ನು ಹೊರಹಾಕುತ್ತದೆ. ಈ ಸಂದರ್ಭದಲ್ಲಿ ಅಲ್ಲಿ ಗಾಳಿ ಆಡದೇ ಇದ್ದರೆ ಅಲ್ಲಿ ಕೀಟಾಣುಗಳು ಆಗಿ ನಿಮಗೆ ತುರಿಕೆ ಹೆಚ್ಚಾಗುತ್ತದೆ. ಒಂದು ವೇಳೆ ನಿಮಗೆ ಸಕ್ಕರೆ ಕಾಯಿಲೆ ಇದ್ರಂತೂ ಇದು ನಿಮಗೆ ಇನ್ನಷ್ಟು ಕಷ್ಟ ಉಂಟು ಮಾಡುತ್ತದೆ. ಏಕೆಂದರೆ ನಿಮ್ಮ ಬೆವರಿನಲ್ಲಿ ಹೆಚ್ಚು ಪ್ರಮಾಣದ ಸಕ್ಕರೆಗಳು ಇದ್ದು ಇದು ಫಂಗಸ್ಗೆ ಒಳ್ಳೆಯ ಆಹಾರ ಆಗುತ್ತದೆ ಮತ್ತು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯು ಇತರ ಸಮಯಕ್ಕಿಂತ ಕಡಿಮೆ ಬಲ ಹೊಂದಿರುವ ಕಾರಣ ಸಾಮಾನ್ಯ ತ್ವಚೆಯ ಸೋಂಕುಗಳಿಗೆ ತುತ್ತಾಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ಗುಪ್ತಾಂಗದ ತುರಿಕೆಯನ್ನು ನಿವಾರಣೆ ಮಾಡುವುದು ಹೇಗೆ? ಕೆಲಸ ಮಾಡಿ ಮನೆಗೆ ಬಂದ ನಂತರ ಸ್ನಾನ ಮಾಡಿ ಅದನ್ನು ಚೆನ್ನಾಗಿ ಒರೆಸಿ ಒಣಗಿಸಿಕೊಳ್ಳಬೇಕು ಮತ್ತು ನೀವು ಲೂಜಾಗಿರುವ ಕಾಟನ್ ಒಳ ಉಡುಪುಗಳನ್ನು ಧರಿಸಬೇಕು. ಕಾಟನ್ ಹೊರತು ಬೇರೆ ವಸ್ತುಗಳನ್ನು ಧರಿಸುವುದನ್ನು ನೀವು ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದು. ಹಾಗೂ ಜಿಮ್ ಮತ್ತು ವ್ಯಾಯಾಮ ಮಾಡಿದ ನಂತರ ಕಡ್ಡಾಯವಾಗಿ ನಿಮ್ಮ ಒಳ ಉಡುಪುಗಳನ್ನು ತಪ್ಪದೇ ಬದಲಾಯಿಸಬೇಕು ಮತ್ತು ತೇವಾಂಶವನ್ನು ಹೀರಿಕೊಳ್ಳುವ ಪೌಡರನ್ನು ಬಳಸಬಹುದು. ಇದು ಮೆಡಿಕಲ್ ಸ್ಟೋರ್ಗಳಲ್ಲಿ ಮತ್ತು ಜನರಲ್ ಸ್ಟೋರ್ಗಳಲ್ಲಿ ಸಿಗುತ್ತದೆ, ಕೇಳಿ ನೋಡಿ. ಮತ್ತು ಅಂಡರ್ವೇರನ್ನು ಸೋಪಿನಿಂದ ತೊಳೆದ ನಂತರ ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆಯಬೇಕು. ಅಂಡರ್ವೇರಿನಲ್ಲಿ ಯಾವುದೇ ರೀತಿಯಾಗಿ ಸೋಪಿನ ಅಂಶ ಇರದಂತೆ ನೋಡಿಕೊಳ್ಳಬೇಕು ಮತ್ತು ಮೈಗೆ ಹಚ್ಚಿಕೊಳ್ಳುವ ಸೋಪು ಕೂಡ ಆದಷ್ಟು ಸೌಮ್ಯವಾದ, ಹೆಚ್ಚು ಸುಗಂಧಗಳಿಲ್ಲದ ಸೋಪುಗಳನ್ನು ಬಳಸುವುದು ಒಳ್ಳೆಯದು. ಸಾಧ್ಯವಾದರೆ ವಾರದಲ್ಲಿ ಒಂದೆರಡು ಸಲ ಎಣ್ಣೆಯ ಸ್ನಾನವನ್ನು ಮಾಡಿ ಮತ್ತು ಗುಪ್ತಾಂಗದ ಕಡೆ ಹಾಗೂ ಉಷ್ಣಗಳ ಕೆರೆತ ಹೆಚ್ಚಾಗಿದ್ದರೆ ಒಂದು ವಾರಗಳ ಕಾಲ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು 15 ನಿಮಿಷಗಳ ನಂತರ ಸ್ನಾನವನ್ನು ಮಾಡಿ. ಗುಪ್ತಾಂಗದ ತುರಿಕೆ ಆದಷ್ಟು ಬೇಗನೆ ಕಡಿಮೆಯಾಗುತ್ತದೆ. ಒಂದು ವೇಳೆ ನೀವು ಹಲವು ವಾರಗಳ ಆದರೂ ಕೂಡ ಏನೂ ಬದಲಾವಣೆ ಕಾಣಲಿಲ್ಲ ಎಂದರೆ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.